ಹಾಯ್ ಲೇಡೀಸ್, ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯವನ್ನು ತಗೊಂಬಂದಿದ್ದೀನಿ. ಏನಪ್ಪ ಇಂಟ್ರೆಸ್ಟಿಂಗ್ ಆಗಿರೋದು? ಹೌದು, ಇವತ್ತು ನಾನು ಒಂದು ಬ್ಲೌಸ್ ಬೊಟೀಕಿಗೆ ಕರ್ಕೊಂಬಂದಿದ್ದೀನಿ. ಏನಿದು ಬ್ಲೌಸ್ ಬೊಟೀಕ್? ಹೌದು, ಇವತ್ತು ಒಂದು ಮದುವೆ ಹೆಣ್ಣಿಗೆ ಮದುವೆ ಸೆಟ್ ಆಯಿತು ಅಂತ ಹೇಳಿದ್ರೆ ಹೇಗೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಬೋದು, ಯಾವ ಡಿಸೈನ್ ಮಾಡಿಸ್ಬೇಕು, ಯಾವ ಕಲರ್ ಕುಂದನ್ ಹಾಕಿಸ್ಬೇಕು, ಹಾಗೆ ಯಾವ ಪ್ಲೇನ್ ಬ್ಲೌಸ್ಗೆ ಯಾವುದೆಲ್ಲ ಕಲರ್ ಕಾಂಬಿನೇಷನ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಹಳೆ ಸ್ಯಾರೀಸ್ ಇದೆ ಏನು ಮಾಡೋದು, ಹೊಸ ಟ್ರೆಂಡಿಗೆ ನಾವು ಬದಲಾಗಬೇಕು, ಹೇಗೆಲ್ಲ ಬ್ಲೌಸಸ್ಸನ್ನು ಅದಕ್ಕೆ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಿಮಗಿರೋ ಎಲ್ಲ ಕನ್ಫ್ಯೂಷನ್ಸ್ಗೂ ನಾನು ಇಲ್ಲಿ ಸೊಲ್ಯೂಷನನ್ನು ಕೊಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ, ನಾನು ಸುಷ್ಮಾ. ಸೊ ಈ ಮುಂಚೆ ನಾನೇನೋ ಹೇಳಿದೆ ಬ್ಲೌಸಸ್ ಅನ್ನ ಹೇಗೆ ನಾವು ರೆಡಿ ಮಾಡ್ಕೋಬಹುದು, ಯಾವ ಕಲರ್ ಕಾಂಬಿನೇಷನ್ ಅನ್ನ ತಗೋಬಹುದು ಅಂತ, ಅದಕ್ಕೆಲ್ಲ ಐಡಿಯಾ ಕೊಡೋದಕ್ಕೆ ನಮ್ ಜೊತೆ ಒಬ್ರು ಫ್ಯಾಷನ್ ಡಿಸೈನರ್ ಇರಲೇಬೇಕಲ್ವಾ? ಎಸ್, ಇವತ್ತು ನಮ್ ಜೊತೆ ಒಬ್ರು ಫ್ಯಾಷನ್ ಡಿಸೈನರ್ ಇದ್ದಾರೆ, ಐಕ್ಯ ಫ್ಯಾಷನ್ ಬುಟೀಕ್ ನ ಮಾಲೀಕರಾದಂತಹ ದೀಪ್ತಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ದೀಪ್ತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ನಾನು ಹೇಳ್ದಾಗೆ ಈ ಮುಂಚೆನೆ, ಸೊ ಬ್ಲೌಸಸ್ ಅಂದರೆ ಫುಲ್ ಟ್ರೆಂಡ್ ಆಗ್ಬಿಟ್ಟು. ಇವಾಗ ಸಾರೀಸ್ಗೆ ನಾವು 1,000 ರುಪೀಸ್ ಸ್ಪೆಂಡ್ ಮಾಡಿದ್ರೆ ಬ್ಲೌಸಸ್ಗೆ 4,000, 5,000, 10,000 ವರೆಗೂ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಇವಾಗಿನ ಟ್ರೆಂಡ್ ಬ್ಲೌಸಸ್ಸಲ್ಲಿ ಹೇಗಿದೆ? ಸೊ ಇವಾಗ ಆ್ಯಕ್ಚುಲಿ ಟ್ರೆಂಡ್ಸ್ ನೋಡೋದಕ್ಕೆ ಹೋದರೆ, ಮುಂಚೆ ಹಳೆ ಕಾಲದಲ್ಲಿ ಹೆಂಗೆ ನಿಮಗೆ ಎಲ್ಬೋ ಲೆಂತ್ ಬ್ಲೌಸಸ್ ಇತ್ತು, ನಮ್ಮ ತಾಯಿ ನಮ್ಮ ಅಜ್ಜಿ ಹಾಕೊಳ್ತಾ ಇದ್ದಿದ್ದು, ಸೊ ಆ ಟ್ರೆಂಡ್ ಇವಾಗ ವಾಪಸ್ ಬಂದಿದೆ. ಎಲ್ಲರೂ ಎವ್ರಿಬಡಿ ಪ್ರಿಫರ್ಸ್ ಇವಾಗ ಎಲ್ಬೋ ಲೆಂತ್ ಸ್ಲೀವ್ಸ್ ಪ್ರಿಫರ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಹೈನೆಕ್ಸ್ ತುಂಬ ಪ್ರಿಫರ್ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲರೂ ಹೈನೆಕ್ಸ್ ಹಾಕೊಳ್ತಾ ಇದ್ರು, ಹಳೆ ಕಾಲದ ಹೀರೋಯಿನ್ಗಳು. ರೆಟ್ರೋ ಲುಕ್ ಇಸ್ ಕಮ್ ಬ್ಯಾಕ್, ಸೊ ತುಂಬ ಹೈ ಬ್ಯಾಕ್ ಹೈ ಫ್ರಂಟ್ ಆ ಥರ ಟ್ರೆಂಡ್ಸ್ ತುಂಬ ನಡೀತಾ ಇದೆ. ಸೊ ಈವನ್ ಬ್ರೈಡ್ಸ್ ಕೂಡ ದೇ ಆರ್ ವಿಲ್ಲಿಂಗ್ ಟು ಎಕ್ಸ್ಪೆರಿಮೆಂಟ್ ಆ ಥರ. ನೆಕ್ಸ್ಟ್ ಇವಾಗ ಡೀಪ್ ನೆಕ್ಕೆ ಹಾಕೋಬೇಕು, ತುಂಬ ಜುವೆಲ್ರಿ ಇದೆ ಅದೇ ಥರ ಹಾಕೋಬೇಕು ಅಂತ ಅದು ಸ್ಟೀರಿಯೋಟೈಪ್ ಇಲ್ಲ, ಇವಾಗ ಬ್ರೇಕ್ ಆಗಿದೆ. ಸೊ ಅವರು ಹಳೆ ಕಾಲದ ಹೆಂಗೆ ಆಚೆ ಬಂದಿದೆಯೋ, ಆ ಟ್ರೆಂಡ್ಸ್ ಹೆಂಗೆ ಇವಾಗ ಅಪ್ಡೇಟ್ ಆಗ್ತಾ ಇದೆಯೋ, ದೇ ಆರ್ ವಿಲ್ಲಿಂಗ್ ಟು ಎಕ್ಸ್ಪೆರಿಮೆಂಟ್. ಅದೇ ಟ್ರೆಂಡ್ಸ್ ಮಾಡಿಕೊಂಡು ಹೈನೆಕ್ಸ್ ತುಂಬ ನಡೀತಾ ಇದೆ, ಆ್ಯಂಡ್ ಎಂಬ್ರಾಯ್ಡ್ರಿನಲ್ಲಿ ಕೂಡ ಈಗ ಮುಂಚೆ ಕಸೂತಿ ಎಲ್ಲ ನಡೀತಾ ಇತ್ತು, ಕಸೂತಿ ಆ್ಯಂಡ್ ಕುಂದನ್ ವರ್ಕ್ ಎಲ್ಲ. ಸೊ ಇವಾಗ ನಾವು ಕಸೂತಿನ ಸ್ವಲ್ಪ ನ್ಯೂ ಟೆಕ್ನಿಕ್ನಲ್ಲಿ ಮಿಕ್ಸ್ ಮಾಡಿ ಸಾರಿ ತಕ್ಕಾಗೆ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದ ಸಾರಿ, ಇವಾಗ ಮುಂಚೆ ಫಾರ್ ಎಕ್ಸಾಂಪಲ್ ಸಾರಿನಲ್ಲಿ ಕೊಟ್ಟಿರೋ ಬ್ಲೌಸ್ ಪೀಸ್ನೇ ಅವರು ಯೂಸ್ ಮಾಡ್ಕೊಂಡು ಅದರಲ್ಲೇ ಸಾರಿ ಪಲ್ಲೂನಲ್ಲಿ ಏನಿದೆಯೋ ಮ್ಯಾಚಿಂಗ್ ಬ್ಲೌಸ್ ಮಾಡ್ತಾ ಇದ್ವಿ. ಈಗ ಮ್ಯಾಚಿಂಗ್ ಕಾನ್ಸೆಪ್ಟೇ ಇಲ್ಲ ಆ್ಯಕ್ಚುಲಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಕಾನ್ಸೆಪ್ಟ್ ಆರ್ಟಿಸ್ಟ್. ಸೊ ಕಲರ್ಸಿಂದ ಹಿಡಿದು ವರ್ಕಿಂದ ಹಿಡಿದು ಮೇಬಿ ಪ್ಲೇನ್ ಸಾರಿಗೆ ಒಂದು ಪ್ರಿಂಟೆಡ್ ಬ್ಲೌಸ್ ಆ ಥರ ಕಾನ್ಸೆಪ್ಟ್ಸ್ ತುಂಬ ನಡೀತಾ ಇದೆ ಈಗ. ಸೊ ನೀವು ಹೇಳಿದ್ರಿ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿನೂ ಇದೆ, ಮತ್ತೆ ಮಿಷಿನ್ ಎಂಬ್ರಾಯ್ಡ್ರಿ. ಹೌದು, ಮಿಷಿನ್ ಎಂಬ್ರಾಯ್ಡ್ರಿ ಜಾಸ್ತಿ ಬಾಳಿಕೆ ಬರಲ್ಲ, ಆ್ಯಂಡ್ ಅದು ಸ್ವಲ್ಪ ನಮ್ಗೆ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ, ಬಟ್ ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬ ಜಾಸ್ತಿ ಆಗುತ್ತೆ. ಸೊ ಈ ಇದ್ರ ಮಧ್ಯೆ ಇವಾಗ ನಾನು ಜಾಸ್ತಿ ಎಕ್ಸ್ಪೆನ್ಸ್ ಮಾಡೋಕ್ಕಾಗಲ್ಲ ಅಂತಾರೆ, ಆ್ಯಂಡ್ ಇದಕ್ಕೆ ಮಾಡೋದಕ್ಕೆ ಬೇಗ ಲೈಫ್ ಇರಲ್ಲ, ಅದಕ್ಕೆ ಆ ಥರದವ್ರಿಗೆ ಯಾವ ಥರ ಪ್ರಿಫರ್ ಮಾಡಿ? ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕ್ಲೈಂಟ್ ಬಂದುಬಿಟ್ಟು ನಾನು ಬ್ಲೌಸ್ ಜಾಸ್ತಿ ಸಾರಿ ಜಾಸ್ತಿ ಉಡಲ್ಲ, ಬ್ಲೌಸ್ಗಳು ಜಾಸ್ತಿ ಹಾಕೊಳ್ಳಲ್ಲ, ಸೊ ನನಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಡ, ಐ ಡೋಂಟ್ ವಾಂಟ್ ಟು ಸ್ಪೆಂಡ್ ಅಷ್ಟು ಬೇಡ ನನಗೆ ಅಂತ ಹೇಳಿದ್ರೆ, ಅವಾಗ ಏನು ಮಾಡ್ಬೋದು, ಮೇಬಿ ಫ್ಯಾಬ್ರಿಕ್ನಲ್ಲಿ ಆಲ್ರೆಡಿ ವರ್ಕ್ ಆಗಿರೋ ಫ್ಯಾಬ್ರಿಕ್ಸೇ ಸಿಗತ್ತೆ ನಮಗೆ ರೆಡಿಯಾಗೆ. ಸೊ ಆ ಥರ ಫ್ಯಾಬ್ರಿಕ್ ಮೇಬಿ ಒಂದು ಸ್ಲೀವಿಗೆ ಹಾಕ್ಕೋಬೋದು, ಇಲ್ಲ ಫ್ರಂಟ್ ಒಂದು ಪ್ಯಾನಲಿಗೆ ಹಾಕ್ಕೋಬೋದು, ಆ್ಯಂಡ್ ಮಿಕ್ಕಿದ ಬಾಡಿನ ಮೇಬಿ ಪ್ಲೇನ್ ಮಾಡ್ಕೋಬೋದು, ಅದು ಒಂದು ಆಪ್ಷನ್ ಇದೆ. ಇಲ್ಲ ಅಂದರೆ ಫುಲ್ಲಿ ಪ್ರಿಂಟೆಡ್ ಬ್ಲೌಸ್ ಕೊಡ್ಬೋದು, ಇವಾಗ ಪ್ರಿಂಟೆಡ್ ಸಿಲ್ಕ್ ಸಿಗತ್ತೆ, ಇಲ್ಲ ಥ್ರೆಡ್ ವರ್ಕ್ ಆಗಿರೋದು ಸಿಲ್ಕ್ ಸಿಗತ್ತೆ, ರಾ ಸಿಲ್ಕ್ ಇರ್ಬೋದು, ಇಲ್ಲ ಕ್ರೇಪ್ ಇರ್ಬೋದು. ಸೊ ಅಂಥವರಿಗೆ ಆ ಥರ ಸ್ವಲ್ಪ ವರ್ಕ್ ಫ್ಯಾಬ್ರಿಕ್ ಜೊತೆಗೆ ಪ್ಲೇನ್ ಫ್ಯಾಬ್ರಿಕ್ ಮಿಕ್ಸ್ ಮಾಡಿ ಪ್ಯಾಟರ್ನ್ ಕೊಟ್ಟರೆ ಅವಾಗ ಸ್ವಲ್ಪ ಡ್ರೆಸ್ಸಿಯಾಗೂ ಇರುತ್ತೆ, ಅಟ್ ದ ಸೇಮ್ ಟೈಮ್ ಅವ್ರಿಗೆ ಎಂಬ್ರಾಯ್ಡ್ರಿ ಆಗೋಷ್ಟು ಕಾಸ್ಟ್ ಇರೋದಿಲ್ಲ, ಕಾಸ್ಟ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಈಗ ಮಿಷಿನ್ ಎಂಬ್ರಾಯ್ಡ್ರಿ ಸ್ವಲ್ಪ ಬೇರೆ ಅಂದರೆ ಲೋ ಬಜೆಟ್ಗೆನೆ ಬರುತ್ತೆ, ಬಟ್ ಮಿಷಿನ್ ಎಂಬ್ರಾಯ್ಡ್ರಿ ನಿಮಗೆ ಅಷ್ಟು ರಿಚ್ ಲುಕ್ ಬರೋದಿಲ್ಲ, ರಿಚ್ ಲುಕ್ ಇರಲ್ಲ, ಲೈಫ್ ಇರಲ್ಲ, ಅದು ಎದ್ದು ಬಿಡುತ್ತೆ ಸ್ವಲ್ಪ ಆಚೆ ಬಂದ್ಬಿಡುತ್ತೆ. ಆಚೆ ಬಂದ್ಬಿಡುತ್ತೆ. ಹೌದು. ಸೊ ನಿಮಗೆ ಅದು ಕಂಪೇರ್ ಮಾಡಿದ್ರೆ ಈ ಥರ ಕ್ಲೈಂಟ್ಸಿಗೆ ನಾವು ರೆಡಿ ಇರೋ ಫ್ಯಾಬ್ರಿಕ್ಸ್ನಲ್ಲೇ ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಬೇರೆ ಬ್ಲೌಸ್ ಪೀಸ್ ತೊಗೊಂಡು, ಇಲ್ಲ ಸೀರೆಯಿಂದ ಕೆಳಗಡೆಯಿಂದ ಬಾರ್ಡರ್ ತೊಗೊಂಡು, ಇವಾಗ ಬ್ಲೌಸ್ ಪೀಸ್ ಕಳೆದೋಗ್ಬಿಟ್ಟಿರುತ್ತೆ, ಸೊ ಸೀರೆಯಿಂದ ಕೆಳಗಡೆ ಫಸ್ಟ್ ಉಡೋದು ಹೆಂಗೂ ಕಾಣೋದಿಲ್ಲ, ಸೊ ಅಷ್ಟು ಬಾರ್ಡರ್ ತೆಗೆದುಬಿಟ್ಟು ಅದ್ರ ತಕ್ಕ ಕಾಂಟ್ರಾಸ್ಟ್ ಬಟ್ಟೆ ತೊಗೊಂಡು ಮೇಬಿ ಒಂದು ಲೇಸ್ ಅಟ್ಯಾಚ್ ಮಾಡ್ಬೋದು, ಇಲ್ಲ ಫ್ಯಾಬ್ರಿಕ್ನಲ್ಲೇ ವರ್ಕ್ ಆಗಿರೋದು ಅಟ್ಯಾಚ್ ಮಾಡ್ಕೋಬೋದು, ಆ ಥರ ಆಪ್ಷನ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ದೀಪ, ಇವಾಗ ಎಂಬ್ರಾಯ್ಡ್ರೀಸಲ್ಲೇ ತುಂಬ ಟೈಪ್ಸ್ ಇದೆ, ಈಗ ಒಂದೇ ಥರ ಎಂಬ್ರಾಯ್ಡ್ರಿ ಇಲ್ಲ, ಇವಾಗ ಕುಂದನ್ ಇರ್ಬೋದು ಅದು ಓಲ್ಡ್ ಆಯಿತು, ಸೊ ಇವಾಗ ಯಾವ ಥರ ಟ್ರೆಂಡ್ ಬಂದಿದೆ, ಯಾವ ಥರ ಡಿಸೈನ್ಸ್ ಬರ್ತಾ ಇದೆ ಇವಾಗ?
ಎಂಬ್ರಾಯ್ಡ್ರಿನಲ್ಲಿ ಈಗ ನೋಡಕ್ ಹೋದ್ರೆ ಆ ಬಾರ್ಡರ್ ಎಂಬ್ರಾಯ್ಡ್ರಿ ನಿಲ್ಸ್ಬಿಟ್ಟಿದ್ದಾರೆ. ಲೈಕ್ ಅಂದ್ರೆ ಇವಾಗ ಬರೀ ನೆಕ್ ಲೈನ್ ಬಾರ್ಡರ್ಸ್ ಗೆ ಎಂಬ್ರಾಯ್ಡ್ರಿ ಕೊಡ್ತಾ ಇದ್ವಿ, ಇವಾಗ ನೆಕ್ ಲೈನ್ ಬದಲು ಜುವೆಲ್ಡ್ ಎಂಬ್ರಾಯ್ಡ್ರಿ ತರ ಅಂತ ಲುಕ್ ಬಂದಿದೆ ಅದು. ಅಂದ್ರೆ ನೆಕ್ಲೆಸ್ ಹಾಕಿದ್ದಂಗೆ ಎಂಬ್ರಾಯ್ಡ್ರಿ ಆಗಿರುತ್ತೆ, ಅದ್ರಲ್ಲಿ ಕುಂದನು ಮಿಕ್ಸ್ ಆಗಿರುತ್ತೆ. ಜರ್ದೋಸಿ ತುಂಬಾ ಯೂಸ್ ಮಾಡ್ತಾ ಇದೀವಿ, ಜರ್ದೋಸಿ ಅಂಡ್ ಜರಿ, ಸ್ವಲ್ಪ ಆಂಟಿಕ್ ಲುಕ್. ಸೊ ಮೇ ಬಿ ಇವಾಗ ಮುಂಚೆ ಅಂದ್ರೆ ಬರೀ ಬಾರ್ಡರ್ ತರ ಕೊಡ್ತಾ ಇದ್ವಿ, ಇವಾಗ ಬಾರ್ಡರ್ ತರ ನೆಕ್ಲೆಸ್ ತರ ಕೊಟ್ಬಿಟ್ಟು ಆಲ್ ಓವರ್ ಬ್ಲೌಸ್ ಸಣ್ಣ ಸಣ್ಣ ಬೂಟ್ ಆಗ್ಲು ಇಲ್ಲ ಸಣ್ಣ ಸಣ್ಣ ಡೀಟೇಲಿಂಗ್ ಇರುತ್ತೆ. ಸೊ ಓವರ್ ಆಲ್ ದ ಬ್ಲೌಸ್ ಇಸ್ ವೆರಿ ಫಿಲ್ಡ್, ಒಂಥರ ತುಂಬಾ ಬಾರ್ಡರಿಗೆ ಮಾತ್ರ ವರ್ಕ್ ಆಗಂಗ್ ಇಲ್ಲ. ಮುಂಚೆ ಹೆಂಗಿರ್ತಾ ಇತ್ತು, ಮುಂಚೆ ನಾನು ಹೇಳ್ದಂಗೆ ಬ್ಯಾಕ್ ಡೀಪ್ ಇದ್ದಾಗ ಬಾರ್ಡರಿಗೆ ಮಾತ್ರ ಕೊಡ್ತಾ ಇದ್ವಿ, ಇವಾಗ ಆಲ್ ಓವರ್ ದ ಬ್ಲೌಸ್ ಸಣ್ಣ ವರ್ಕ್ ಬಟ್ ಮೋಸ್ಟ್ಲಿ ಜರ್ದೋಸಿ ಅಂಡ್ ಜರಿ ವರ್ಕ್ ತುಂಬಾ ಇವಾಗ ನಡೀತಾ ಇರೋದು, ಕುಂದನ್ಕಿಂತನೂ ಜಾಸ್ತಿ. ಓಕೆ, ಕಲರ್ ಕಾಂಬಿನೇಷನ್ಸ್ ಯಾವ ಥರ ಕೊಡ್ತಾಯಿದ್ರೆ? ಇವಾಗ ಗ್ರೀನ್ಗೆ ಫಸ್ಟ್ ರೆಡ್ ಅಂತಲೇ ಇತ್ತು, ಅಥವಾ ಯೆಲ್ಲೋಗೆ ಬರೀ ಗ್ರೀನ್ ಅಂತ ಇತ್ತು. ಅದು ಒಂಥರ ಈ ಕಲರ್ ಅಂದರೆ ಯೆಲ್ಲೋ ಅಂದರೆ ಓ ಗ್ರೀನ್, ರೆಡ್ ಅಂದರೆ ಆ್ಯಂಡ್ ಅದಕ್ಕೆ ಗ್ರೀನ್, ಆ ಥರ ಇತ್ತು. ಸೊ ಇವಾಗ ಯಾವ ಥರ ಕಾಂಬಿನೇಷನ್ಸ್ ಕೊಡ್ತಾಯಿದ್ರೆ, ಪರ್ಟಿಕ್ಯುಲರ್ಲಿ ಆ ಕಾಂಬಿನೇಷನ್ಸ್ ಫುಲ್ ಹೋಗ್ಬಿಟ್ಟಿದೆ ಇವಾಗ ಈ ಟ್ರೆಂಡಲ್ಲಿ? ಕಲರ್ ಕಾಂಬಿನೇಷನ್ಸ್ ಅಂದರೆ ನಾನು ಹೇಳ್ದಂಗೆ ಮುಂಚೆ ಥರ ಇವಾಗಿಲ್ಲ. ಲೈಕ್ ತುಂಬ ಕಾಂಟ್ರಾಸ್ಟ್ ಪ್ರಿಫರ್ ಮಾಡ್ತಾರೆ ಇವಾಗ. ಕಾಂಟ್ರಾಸ್ಟ್ನಲ್ಲೂ ನಾರ್ಮಲ್ ಕಾಂಟ್ರಾಸ್ಟ್ ಅಂದರೆ ಮೇ ಬಿ ಗ್ರೀನ್ ಆ್ಯಂಡ್ ಮಸ್ಟರ್ಡ್ ಯೆಲ್ಲೋ ಅಥವಾ ಪಿಂಕ್ ಆ್ಯಂಡ್ ಗ್ರೀನ್ ಆ ಥರ. ತುಂಬ ಕಾಂಟ್ರಾಸ್ಟ್ ಅಂದರೆ ಇವಾಗ ನಾವು ಮಾಡ್ತಾ ಇರೋದು ಪರ್ಪಲ್ ವಿತ್ ಆರೆಂಜ್ ಮಾಡ್ತಾ ಇದ್ದೀವಿ. ತುಂಬ ಪರ್ಪಲ್ ಆ್ಯಂಡ್ ಆರೆಂಜ್ ಇಸ್ ಅ ವೆರಿ ಬ್ರೈಟ್ ಕಾಂಬಿನೇಷನ್, ಅದು ನಾವು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಬೇಬಿ ಬ್ಲೂಗೆ ಡಾರ್ಕ್ ಇಂಕ್ ಬ್ಲೂ ಜೊತೆಗೆ ವೈನ್ ರೆಡ್ ಆ ಥರ ಕಾಂಬಿನೇಷನ್ಸ್ ಕೊಡ್ತಾ ಇದ್ದೀವಿ. ಇವಾಗ ಬಾಟಮ್ ತುಂಬ ಡಾರ್ಕ್ ಆಗ ರಾಯಲ್ ಕಲರ್ಸ್, ಇವಾಗ ರಾಯಲ್ ಬ್ಲೂ ಆ್ಯಂಡ್ ವೈನ್ ಕಲರ್ ಕೊಟ್ಟರೆ ಟಾಪ್ ತುಂಬ ಲೈಟ್, ಮೇ ಬಿ ಪೀಚ್ ಇರ್ಬೋದು ಇಲ್ಲ ಬೇಬಿ ಬ್ಲೂ ಇರ್ಬೋದು ಸ್ಕೈ ಬ್ಲೂ ಇರ್ಬೋದು. ಸೊ ತುಂಬ ಡಿಫ್ರೆಂಟ್ ಆಗಿರೋ ಕಾಂಟ್ರಾಸ್ಟ್ ಕಲರ್ಸ್ ನಾವು ಯೂಸ್ ಮಾಡ್ತಾ ಇರೋದು. ಬಟ್ ದಟ್ ಇಸ್ ಅಂದರೆ ಕ್ಲೈಂಟ್ ಪ್ರಿಫರೆನ್ಸ್ ಮೇಲೆ ಹೋಗುತ್ತೆ. ಕೆಲವರು ಇವಾಗ ತುಂಬ ಕಾಂಟ್ರಾಸ್ಟ್ ಪ್ರಿಫರ್ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬ ಕಲರ್ಸ್ ಆಗ್ಬಿಡುತ್ತೆ ಅಂತ. ಸೊ ಅಂಥವರಿಗೆ ನಾರ್ಮಲ್ ಕಾಂಟ್ರಾಸ್ಟ್ ಬಟ್ ಅದರಲ್ಲೇ ಸ್ವಲ್ಪ, ಇವಾಗ ನಾನು ಗ್ರೀನ್ ಕಲರ್ ಮಾಡಿದ್ರೆ ಗ್ರೀನ್ ಜೊತೆ ಗೋಲ್ಡ್ ಅಥವಾ ಮರೂನ್ ಕೊಟ್ಬಿಟ್ಟು ಮೇ ಬಿ ದುಪ್ಪಟ್ಟನ್ನು ಸ್ವಲ್ಪ ಕಾಂಟ್ರಾಸ್ಟ್ ಆಗಿ ಕೊಡ್ಬೋದು. ಸೊ ಆ ಥರ ನಾವು ಕ್ಲೈಂಟ್ ಪ್ರಿಫರೆನ್ಸಸ್ ಮೇಲೆ, ಬಟ್ ಜನ್ರಲಿ ಇವಾಗ ಕಾಂಟ್ರಾಸ್ಟೇ ಜಾಸ್ತಿ ನಡೀತಾ ಇರೋದು, ಲೈಕ್ ವೆರಿ ಡಿಫ್ರೆಂಟ್ ಕಾಂಟ್ರಾಸ್ಟ್ ನಡೀತಾ ಇರೋದು. ಸೊ ದೀಪ್ತಾ ಹೇಳಿದ್ರಿ, ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಟ್ರಿ ಹೇಗೆಲ್ಲ ಕಾಂಟ್ರಾಸ್ಟ್ ಮಾಡ್ತೀವಿ ಆ್ಯಂಡ್ ಹೇಗೆಲ್ಲ ಡಿಸೈನ್ ಮಾಡ್ತೀವಿ ಅಂತ. ಸೊ ಅದನ್ನು ನಮಗೆ ಸ್ವಲ್ಪ ತೋರಿಸ್ಬೋದಾ? ಶೋರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ದೀಪ್ತಾ ಅವರು ಹೇಳಿದ್ರು ಹೇಗೆಲ್ಲ ಕಾಂಟ್ರಾಸ್ಟ್ ಮಾಡ್ತಾ ಇದ್ವಿ, ಹೇಗೆಲ್ಲ ಡಿಸೈನ್ಸ್ ಮಾಡ್ತಾ ಇದ್ವಿ ಅಂತ. ಸೊ ನೀವು ಅದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ವಾಪಸ್ ಬನ್ನಿ, ಟೇಕ್ ಅ ಬ್ರೇಕ್. ಸೊ ದೀಪ್ತಾ ಅವರೇ, ನಾನು ಹೇಳಿದಾಗೆ ಬ್ರೇಕ್ ಮುಂಚೆ ರೆಡಿ ಇಟ್ಕೊಂಡಿರ್ತೀರಾ ಅಂತ ಹೇಳಿದ್ದೆ, ರೆಡಿ ಇದೆಯಾ? ಸೊ ಇದು ಹೊಲಿದಲ್ಲೇ ಇರೋ ಬ್ಲೌಸ್ಗಳ? ಹೌದು. ಸೊ ಹೇಗೆ ರೆಡಿ ಮಾಡ್ತೀರಾ ಫಸ್ಟ್ ಇದನ್ನ? ಸೊ ಇದು ಫಸ್ಟ್ ಬ್ಲೌಸ್ ಪೀಸ್ ತಗೊಂಡು ಮಾರ್ಕಿಂಗ್ ಮಾಡ್ತೀವಿ ನಾವು, ಅವ್ರ ಮೆಷರ್ಮೆಂಟ್ ತಗೊಂಡು ಪೇಪರ್ ಪ್ಯಾಟರ್ನ್ ಮಾಡಿ ಮಾರ್ಕಿಂಗ್ ಮಾಡಿ ಆ ಮಾರ್ಕಿಂಗ್ ಮಾಡಿ ನಾವು ನಮ್ಮ ಎಂಬ್ರಾಯ್ಡ್ರಿ ಅವ್ರಿಗೆ ಕೊಡೋದು. ಸೊ ಅವ್ರು ಅದ್ರ ತಕ್ಕಾಗೆ ನಾನು ಹೇಳಿರ್ತೀನಿ ಅವ್ರಿಗೆ ಎಲ್ಲೆಲ್ಲಿ ಏನೇನು ಎಂಬ್ರಾಯ್ಡ್ರಿ ಬೇಕು ಅಂತ. ಸೊ ಅದ್ರ ತಕ್ಕಾಗ ಅವರು ಎಂಬ್ರಾಯ್ಡ್ರಿ ಮಾಡ್ತಾರೆ. ಸೊ ತುಂಬ ಅಂದ್ರೆ ನೀವು ಹೇಳಿದ್ರಲ್ಲ ಡಲ್ ಆಗಿರೋ ತರದ್ದು, ಡಲ್ ಆಗಿದೆ ಫುಲ್ ಗೋಲ್ಡ್ ವರ್ಕ್ ಮತ್ತೆ ಅದಕ್ಕೆ ಪಿಂಕೆ ಕೊಟ್ಟಿದ್ರ ಅಲ್ವಾ? ಹೌದು. ಸೊ ಸೇಮ್ ಕಲರೇ ಕೊಟ್ಟಿದ್ರ? ಇವಾಗ ಗೋಲ್ಡ್ ಕೊಡೋದಕ್ಕಿಂತ ಗೋಲ್ಡ್ ಜೊತೆ ಅದೇ ಕಲರ್ ಕೊಟ್ರೇನೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತುಂಬಾ ಒಂಥರ ಎಲಿಗೆಂಟ್ ಆಗಿರುತ್ತೆ ಅದು, ಆಂಟಿಕ್ ಆಗಿ. ಸೊ ಕೆಲವರು ಈ ತರ ತುಂಬಾ ಜನ ಈ ತರ ಪ್ರಿಫರ್ ಮಾಡ್ತಾರೆ, ಕುಂದನ್ಸು ಸ್ಟೋನ್ಸ್ ಇಲ್ಲದೆ ಇರೋದು ಸ್ವಲ್ಪ ಡಲ್. ಇವಾಗ ಬ್ರೈಡ್ ತಾಯಿ ಅಥವಾ ಬ್ರೈಡ್ ಸಿಸ್ಟರ್ ಅವ್ರಿಗೆಲ್ಲ ಸ್ವಲ್ಪ ಈ ತರ ಡಲ್ ವರ್ಕ್ ಇಷ್ಟಪಡ್ತಾರೆ, ಯಾಕಂದ್ರೆ ಬ್ರೈಡ್ ಸ್ವಲ್ಪ ಹೈಲೈಟ್ ಆಗ್ಲಿ ಅಂತ. ಇವಾಗ ಬ್ರೈಡ್ ನೋಡೋದಿಕ್ ಹೋದ್ರೆ ಅವ್ರು ಮೇ ಬಿ ಅವ್ರ ವರ್ ಪೂಜೆಗೆ ಇಲ್ಲ ಯಾವ್ದಾದ್ರು ಒಂದು ಫಂಕ್ಷನ್ಗೆ. ಸೊ ಇದೇನ್ ವರ್ಕ್ ಅಂತ ಹೇಳ್ತೀವಿ? ಇದು ಜರ್ದೋಸಿ, ಜರ್ದೋಸಿ ವರ್ಕ್ ಅಂದ್ರೆ ವೈರ್ ವೈರ್ ತರ ಇದೆ ಸ್ವಲ್ಪ. ಮತ್ತೆ ಇದೇನ್ ಅದು ನಾಟ್ಸ್? ನಾಟ್ಸ್ ಕೈಯಲ್ಲೇ ಹಾಕೋದಾ? ಇದು ಎಲ್ಲ ಫುಲ್ ಹ್ಯಾಂಡ್ ಎಂಬ್ರಾಯ್ಡರಿ. ಹ್ಯಾಂಡ್ ಎಂಬ್ರಾಯ್ಡರಿ. ಸೊ ಇದಕ್ಕೂ ಅಷ್ಟೇ ಆರೆಂಜ್ ಕಾಂಬಿನೇಷನ್ ಕೊಡಿದ್ರ? ಸೊ ಫಸ್ಟ್ ಪಿಂಕ್ಗೆ ಅಂದ್ರೆ ಮೊದಲು ಗ್ರೀನ್ ಕೊಡ್ತಾ ಇದ್ರು, ಪರ್ಟಿಕ್ಯುಲರ್ ಗ್ರೀನೇ ಕೊಡ್ತಾ ಇದ್ದಿದ್ ಬೇರೆ ಯಾವುದು ಕಾಂಬಿನೇಷನ್ ಇಲ್ಲ. ಸೊ ಇದು ಡಿಫ್ರೆಂಟ್ ಕಾಂಬಿನೇಷನ್ ಅಂತಾನೆ ಆರೆಂಜ್. ಆರೆಂಜ್ ಸೊ ತುಂಬಾ ಚೆನ್ನಾಗಿದೆ. ಇನ್ನು ಅದು ಬಿಟ್ರೆ ಇನ್ ಯಾವ್ದಿದೆ? ಓಕೆ, ಗ್ರೀನ್ ಗ್ರೀನ್ಗೂ ಕೂಡ ನೀವು ಆರೆಂಜ್ ಅಂಡ್ ಸೀರೆನಲ್ಲಿ ತುಂಬಾ ಆರೆಂಜ್ ಇತ್ತು, ನೀವು ನೋಡ್ದಂಗೆ ಬ್ಲೌಸ್ ಪೀಸ್ನಲ್ಲಿ ಆರೆಂಜ್ ತುಂಬಾ ಇದೆ. ಸೊ ತುಂಬಾನು ಕಾಂಟ್ರಾಸ್ಟ್ ಕೊಡೋದಿಕ್ಕೆ ಆಗ್ಲಿಲ್ಲ. ಸೊ ಯಾವ ಹಿಂದೆ ಬ್ಯಾಕ್ನಾಗ ಜಾಸ್ತಿ ಯೂಸ್ ಮಾಡ್ತಾರೆ ಸಿಲ್ಕ್ ಸ್ಯಾರೀಸ್ಗೆ? ಇವಾಗ ಸಿಲ್ಕ್ಗೆ ಕೆಲವರು ಇವಾಗ ಇದನ್ನ ನೋಡೋದಿಕ್ಕೆ ಹೋದ್ರೆ ಮೇ ಬಿ ಒನ್ ಆರ್ ಟೂ ಫಂಕ್ಷನ್ಸ್, ಇವಾಗ ಮೂರ್ ಫಂಕ್ಷನ್ ಅಲ್ಲಿ ಮೇ ಬಿ ಒಂದ್ ಫಂಕ್ಷನ್ ಡೀಪ್ ಬ್ಯಾಕ್ ಮಾಡ್ಕೋಬಹುದು. ಬಟ್ ಮೇನ್ ಫಂಕ್ಷನ್ ತುಂಬಾ ಜನ ಹೈ ಬ್ಯಾಕ್ ಮಾಡಿಸ್ಕೊಳ್ತಾ ಇದಾರೆ, ಅವ್ರ ಹೇರ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗುತ್ತೆ. ಇವಾಗ ತುಂಬಾ ಜನ ಮುಂಚೆ ಮಗ್ಗಿನ ಜಡೆ ಇಟ್ಕೊಳ್ತಾ ಇದ್ರು, ಇವಾಗ ಅದು ಹೊರಟೋಗ್ಬಿಟ್ಟಿದೆ. ಸೊ ಅಕಸ್ಮಾತ್ ಅವ್ರ ಏನಾದ್ರೂ ಹೇರ್ ಸ್ಟೈಲ್ ಬೇರೆ ತರ ಇಟ್ಕೊಂಡು ಕೂಲ್ ಕಾಣದೇ ಇರೋ ಹಂಗ್ ಮಾಡ್ಕೊಂಡಿದ್ರೇನು ಹೈ ಬ್ಯಾಗ್ಸ್ ತುಂಬಾ ಪ್ರಿಫರ್ ಮಾಡ್ತಾರೆ. ಸೊ ನಮ್ಮ ಬ್ಲೌಸಸ್ಗೂ ಹೇರ್ ಸ್ಟೈಲ್ಗೂ ತುಂಬಾನೇ ಹೌದು ಹೇರ್ ಸ್ಟೈಲ್ ಡಿಪೆಂಡೆಂಟ್ ಇದೆ. ಅಂಡ್ ಹೊಲ್ದಿರೋದು ಯಾವ್ದಾದ್ರಿ ಬ್ರೈಡಲ್? ಹೊಲ್ದಿರೋದಿದೆ. ಓಕೆ,
ಸೊ ಇದು ಬ್ರೈಡಲ್ ಬ್ಲೌಸ್ ಪಿಂಕ್ ಕಲರ್ ಅಂಡ್ ದಿಸ್ ಇಸ್ ಯೆಲ್ಲೋ ಕಾಂಟ್ರಾಸ್ಟ್ ಸೀರೆ ಇರೋದು ಯೆಲ್ಲೋ ಕಲರ್ ಯೆಲ್ಲೋ ಕಲರ್ ಓಕೆ ಯೆಲ್ಲೋಗೆ ಪಿಂಕ್ ಅಂಡ್ ಬ್ಲೂ ಕೊಟ್ಟಿದ್ದೀರಾ ನೀವು ಹೌದು ಅಂಡ್ ಇಟ್ ಶೋಲ್ಡರ್ ಸ್ವಲ್ಪ ಡಿಫರೆಂಟ್ ಆಗಿ ಡಿಸೈನ್ ಮಾಡಿದ್ರೆ ಸ್ಲೀವ್ಗೆ ಓಕೆ ಸೊ ಇದು ನಾವು ಪ್ಯಾಚ್ ವಿತ್ ನಾಟ್ ವರ್ಕ್ ಅಂತ ಹೇಳ್ತೀವಿ ಓಕೆ ಸೊ ಬೇರೆ ಬಟ್ಟೆದೇ ಪ್ಯಾಚ್ ಹಾಕಿ ಅದ್ರ ಮೇಲೆ ವರ್ಕ್ ಮಾಡಿರೋದು ಸೊ ಯೆಲ್ಲೋ ಸಾರಿಗೆ ನಾವು ಪಿಂಕ್ ಕಾಂಟ್ರಾಸ್ಟ್ ಬ್ಲೌಸ್ ತಗೊಂಡು ಥ್ರೆಡ್ಸ್ ಕೂಡ ಗ್ರೀನ್ ಯೂಸ್ ಮಾಡಿದೀವಿ ಬ್ಲೂ ಯೂಸ್ ಮಾಡಿದೀವಿ ಸೊ ದಟ್ ಇದೇನಾಗುತ್ತೆ ಅಂದ್ರೆ ಅದೇ ಸಾರಿನ ಜೊತೆ ಗುಡ್ಬೇಕಂತಿಲ್ಲ ಸೊ ಬೇರೆ ಸಾರೀಸ್ಗೂ ಯೂಸ್ ಮಾಡ್ಕೋಬಹುದು ಒಂದ್ ಬ್ಲೌಸ್ ಹೊಲ್ಸಿದ್ರೆ ಪ್ಲೈನ್ ಸಾರೀಸ್ ಎಲ್ಲಾ ಕಲರ್ಸ್ಗೂ ಆಲ್ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ಕೋಬಹುದು ಅಂಡ್ ಮುಂದೆ ಕೂಡ ಇದಕ್ಕೆ ಡಿಸೈನ್ ಮಾಡಿದೀರಾ ಹೌದು ಸಿಂಪಲ್ ಗೋಲ್ಡ್ ಸಾರಿಗೂ ಕೂಡ ಹಾಕೋಬಹುದು ಓಕೆ ಅಂಡ್ ಬ್ಲೂ ಸಾರಿ ಯೂಸ್ ಮಾಡಬಹುದು ಇದಕ್ಕೆ ಎಲ್ಲೋ ಗ್ರೀನ್ ಯೂಸ್ ಮಾಡಬಹುದು ಪ್ಲೈನ್ ಸಾರೀಸ್ ಯಾವ್ದಾದ್ರೂ ಇದ್ರೆ ಸೊ ಅದಕ್ಕೆ ನಾವು ಸ್ವಲ್ಪ ಥ್ರೆಡ್ಸ್ ಅನ್ನ ಸ್ವಲ್ಪ ಜಾಸ್ತಿನೇ ಕಾಂಟ್ರಾಸ್ಟ್ ಕೊಡ್ತೀವಿ ಓಕೆ ಸೊ ದಟ್ ಅವ್ರು ಬಿಕ್ಕಿದ್ದಕ್ಕೂ ಯೂಸ್ ಮಾಡ್ಕೋಬಹುದು ಸೊ ಇದು ಕೂಡ ಆಂಟಿಕ್ ಕಲರ್ ಇದೆ ಹೌದು ಸೊ ಇದ್ ಬಿಟ್ರೆ ಇನ್ ಎಷ್ಟು ಯಾವ್ದ್ಯಾವ್ದು ಇದೆ ಬ್ಲೌಸಸ್ ಇದು ಸ್ವಲ್ಪ ಇವಾಗ ಅದು ಆಂಟಿಕ್ ಅಂದ್ರೆ ಇದು ಸ್ವಲ್ಪ ಅವ್ರಿಗೆ ಶೈನಿ ಲುಕ್ ಬೇಕಂದ್ರೆ ಸ್ವಲ್ಪ ಈ ತರ ಕೊಡ್ಬೋದು ಸೊ ಹಿಂದೆ ಎಲ್ಲ ಫುಲ್ ವರ್ಕ್ ಮಾಡಿದ್ರೆ ಅಂಡ್ ಬ್ಲೌಸ್ ಸ್ವಲ್ಪ ಲೈಟ್ ಆಗಿದೆ ಸೊ ಇದನ್ನ ನಾವು ಏನ್ ಮಾಡಿದೀವಿ ಬ್ಲೌಸ್ ಪೀಸ್ ಇಂದ ಬರೀ ಸ್ಲೀವ್ ಮಾತ್ರ ಮಾಡ್ಕೊಂಡಿದ್ದೀವಿ ಸ್ಲೀವ್ ಮಾತ್ರ ಬಾಡಿ ಬ್ಲೌಸ್ ಎಲ್ಲ ಕಾಂಟ್ರಾಸ್ಟ್ ಕೊಟ್ಟಿರೋದು ಯಾಕಂದ್ರೆ ಸೀರೆಗೆ ಅವ್ರು ಪಿಂಕ್ ಕೊಟ್ಟಿದ್ರು ಸೊ ನಾವು ಸ್ವಲ್ಪ ಕಾಂಟ್ರಾಸ್ಟ್ ಮಾಡ್ಕೊಳ್ಳೋಣ ಅಂತ ಗ್ರೀನ್ ಬಾಡಿ ಕೊಟ್ಬಿಟ್ಟು ಸ್ಲೀವ್ಗೆ ಬರೀ ಬ್ಲೌಸ್ ಪೀಸ್ ಮಾತ್ರ ಸ್ಲೀವ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಓಕೆ ಬ್ರೈಡಲ್ ಬಿಟ್ರೆ ಇವಾಗ ಸ್ವಲ್ಪ ಫ್ಯಾಷನ್ ಕೂಡ ಟ್ರೆಂಡ್ ಅಲ್ಲಿದೆ ಸ್ವಲ್ಪ ಹೈನೆಕ್ ಆಗಿರ್ಬೋದು ನೆಟೆಡ್ ಆಗಿರ್ಬೋದು ಆ ತರ ಯಾವ್ದಿದೆ ನಿಮ್ಮ ಹತ್ರ ಸ್ಟಿಚ್ ಆಗಿರೋ ತರದ್ದು ಯಾವ ತರ ಎಲ್ಲ ಸ್ಟಿಚ್ ಮಾಡಿದೀರಾ ಸೊ ಇವಾಗ ಇದು ನೀವು ನೋಡಕ್ ಹೋದ್ರೆ ಫ್ಯಾನ್ಸಿ ಬ್ಲೌಸ್ ಇದು ನೀವು ಜಾರ್ಜೆಟ್ ಸೀರೆಗಾದ್ರೂ ಹಾಕೋಬಹುದು ಇಲ್ಲ ಫ್ಯಾನ್ಸಿ ಸೀರೆಗಾದ್ರೂ ಹಾಕೋಬಹುದು ಸಿಂಪಲ್ ಕಾಮನ್ ಬ್ಲೌಸ್ ನೆಟ್ ಯೂಸ್ ಮಾಡಿದೀವಿ ಅಂಡ್ ವೆಲ್ವೆಟ್ ಯೂಸ್ ಮಾಡಿದೀರಾ ಮುಂದೆ ಅಂಡ್ ಮುಂಚೆ ಎಲ್ಲ ಫ್ರಂಟ್ ಕೊಡ್ತಾ ಇದ್ರು ಓಪನ್ ಅಥವಾ ಬ್ಯಾಕ್ ಕೊಡ್ತಾ ಇದ್ರು ಬಟ್ ಇವಾಗ ಸೈಡ್ಗೆ ಜಿಪ್ಸ್ ಬಂದಿದೆ ಇವಾಗ ಯಾಕಂದ್ರೆ ಎಲ್ಲರೂ ಇವಾಗ ಸಿಂಗಲ್ ಪ್ಲೀಟ್ ಉಟ್ರೆ ಅದು ಕಾಣುತ್ತೆ ಬಟನ್ಸ್ ಅಂತ ಸ್ವಲ್ಪ ಹಾರ್ಡ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸೈಡ್ ಅಲ್ಲಿ ಬಂದೆ ಬಟ್ ಅದು ಜಿಪ್ ಸ್ವಲ್ಪ ಅದು ಹಾರ್ಡ್ ಆಗುತ್ತೆ ಎಳಿಯೋದಕ್ಕೆ ಅಂಡ್ ಪರ್ಟಿಕ್ಯುಲರ್ ಬಟ್ಟೆಗಳಿಗೆ ತಗೊಂಡ್ರೆ ಕ್ಲಾತ್ಸ್ಗೆ ಅದು ಸ್ವಲ್ಪ ಹಿಡಿಯುತ್ತೆ ಬೇಗ ಹೋಗುತ್ತೆ ತುಂಬಾ ಡೆಲಿಕೇಟ್ ಆಗಿರೋದು ಫ್ಯಾಬ್ರಿಕ್ಸ್ಗೆ ನಾವು ಜಿಪ್ಸ್ ಯೂಸ್ ಮಾಡೋದಕ್ಕೆ ಹೋಗಲ್ಲ ಅಕಸ್ಮಾತ್ ಹರಿತಾ ಇರೋ ಹಂಗಿದ್ರೆ ಅದಕ್ಕೆ ಯೂಸ್ ಮಾಡೋದಕ್ಕೆ ಹೋಗಲ್ಲ ಅದಕ್ಕೆ ಮೇ ಬಿ ಸೈಡ್ ಬಟನ್ಸ್ ಕೊಡ್ತೀವಿ ಓಕೆ ಬಟ್ ಹಿಂದೆ ಇದೇನು ವರ್ಕ್ ಮಾಡಿರೋದು ನೀವು ಇದು ಜರ್ದೋಸಿ ಅಂಡ್ ಖಡ್ದಾನ ವರ್ಕ್ ಅಂತಾರೆ ಇದು ಸಣ್ಣ ಸಣ್ಣ ನಿಮಗೆ ಕಾಣ್ತಾ ಇರೋ ಬೀಡ್ಸ್ ತರ ಅದು ಖಡ್ದಾನ ಅಂತಾರೆ ಅದಕ್ಕೆ ಓಕೆ ಸೊ ಆ ವರ್ಕ್ ಮಾಡಿರೋದು ಇದಕ್ಕೆ ಇದು ಮೋಸ್ಟ್ಲಿ ಸ್ವಲ್ಪ ಶೈನಿ ವರ್ಕ್ ಅಂತ ಹೇಳ್ತಾರೆ ಅಂಡ್ ಗೋಲ್ಡ್ ಕಲರ್ ಕೂಡ ಹಾಕೊಂಡ್ರೆ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಸೊ ಇಲ್ಲಿ ಹಿಂದೆ ಫುಲ್ ಟ್ರಾನ್ಸ್ಪರೆಂಟ್ ಇದೆ ಇದು ಫುಲ್ಲು ಸೊ ತುಂಬಾ ಚೆನ್ನಾಗಿದೆ ಸ್ಲೀವ್ ಟ್ರಾನ್ಸ್ಪರೆಂಟ್ ಇದೆ ಇಲ್ಲಿ ಸ್ವಲ್ಪ ಇಲ್ಲಿವರೆಗೂ ಕೂಡ ಶೋಲ್ಡರ್ ವರ್ಗೂ ಫುಲ್ ಟ್ರಾನ್ಸ್ಪರೆಂಟ್ ಇದೆ ಅಂಡ್ ಫುಲ್ ಇದು ಫುಲ್ ಸ್ಲೀವ್ ಸೊ ಸ್ವಲ್ಪ ದಿನ ಫುಲ್ ಸ್ಲೀವ್ ಟ್ರೆಂಡ್ ಅಲ್ಲಿ ಇತ್ತು ಅಂಡ್ ಇವಾಗ ಟ್ರೆಂಡ್ ಅಲ್ಲಿ ಇದ್ದೇ ಇದೆ ಇವಾಗ ಏನ್ ಮಾಡಿದ್ರು ಟ್ರೆಂಡ್ ಅಂತಾನೆ ಹೇಳ್ಬೋದು ಸೊ ಬೇರೆ ವರ್ಕಿಂಗ್ ಈ ಬಾಡಿ ಫುಲ್ ವರ್ಕ್ ಆಗಿರೋ ತರ ಅಥವಾ ನೆಟ್ ವರ್ಕ್ ಮಾಡಿರೋ ತರ ಯಾವ ತರ ಇದೆ ಬ್ಲೌಸಸ್ ಎಲ್ಲ ನಿಮ್ಮ ಹತ್ರ ನೆಟ್ ವರ್ಕ್ ಮಾಡಿರೋದು ಇವಾಗ ಫ್ರಂಟ್ ಇವಾಗ ಯಾರಾದ್ರೂ ಬ್ಲೌಸ್ ನೋಡಿದ್ರೆ ಫ್ರಂಟ್ ನೋಡಿದ್ರೆ ಮೇ ಬಿ ತುಂಬಾ ಪ್ಲೇನ್ ಆಗಿದೆ ಅಂತ ಅನ್ಸ್ಬೋದು ಅವ್ರಿಗೆ ಇವಾಗ ಇಂಥವ್ರಿಗೆ ಜನರಿ ನಾವು ಬ್ಯಾಕ್ ನ ತುಂಬಾ ಡೀಟೇಲಿಂಗ್ ಕೊಡ್ತೀವಿ ಇವಾಗ ಸ್ಲೀವ್ ನಲ್ಲೂ ಅಷ್ಟೇ ಫ್ರಂಟ್ ಸ್ಲೀವ್ ಮಾತ್ರ ಪ್ಲೇನ್ ಇದೆ ಸ್ಲೀವ್ ನಲ್ಲಿ ಬ್ಯಾಕ್ ಪೂರ್ತಿ ನೀವು ಅವ್ರ ಬ್ಯಾಕ್ ತಿರುಗಿದ್ರೆ ಫುಲ್ ಬ್ಯಾಕ್ ಸ್ಲೀವ್ ಇಂದ ಹಿಡಿದು ಬ್ಯಾಕ್ ವರ್ಗೂ ಪೂರ್ತಿ ವರ್ಕ್ ಇದೆ ಸೊ ಇದು ಕೂಡ ಫುಲ್ ಟ್ರಾನ್ಸ್ಪರೆಂಟ್ ಅಂಡ್ ಇದು ರೆಡಿ ಸಿಗುತ್ತೆ ಅಥವಾ ಇದು ನೀವೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಇವಾಗ ರೆಡಿ ಸಿಗೋದು ಸಿಗುತ್ತೆ ಬಟ್ ನಾವ್ ಇದನ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋದು ಬಟ್ ರೆಡಿ ಸಿಗೋದ್ರಲ್ಲಿ ನಿಮ್ಗೆ ಸ್ಟಿಚ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಅವರು ಸ್ಟಿಚ್ ಮಾಡೋ ಜಾಗದನ್ನೆಲ್ಲ ಸ್ಟೋನ್ ತೆಗಿಬೇಕು ತೆಗಿಯೋದು ಕಷ್ಟ ಆಗುತ್ತೆ ಅಂಡ್ ಅದ್ ಬಿಚ್ಕೊಳ್ಳಬಹುದು ಹೇಳಕ್ ಆಗಲ್ಲ ಯಾಕೆಂದ್ರೆ ಕಂಟಿನ್ಯೂಟಿ ಕೊಟ್ಟಿರ್ತಾರೆ ಥ್ರೆಡ್ ಆದ್ರೂ ಅದು ಹೋಗ್ಬಿಡತ್ತೆ ಅಂಡ್ ಈ ತರದಕ್ಕೆಲ್ಲ ನಮಗೆ ಜ್ಯುವೆಲ್ರಿನೇ ಬೇಕಾಗಲ್ಲ ಹಿಂದೆ ತುಂಬಾ ಟ್ರೆಂಡ್ ಆಗಿದೆ ಇಯರಿಂಗ್ಸ್ ಇವಾಗ ಲಾಂಗ್ ಇಯರಿಂಗ್ಸ್ ನೆಕ್ಕಿಗೆ ಇವಾಗ ಯಾರು ಅಷ್ಟು ಹಾಕೊಳ್ಳೋದೇ ಇಲ್ಲ ಅಂಡ್ ಆ ತರದಕ್ಕೆಲ್ಲ ನೀವು ಆಂಟಿಕ್ ಅಲ್ಲಿ ಮಾಡ್ತಿರಲ್ಲ ಸೊ ನೆಕ್ಲೆಸ್ ತರನೇ ಅದೇ ಯೂಸ್ ಆಗುತ್ತೆ ಓಕೆ ಅಂಡ್ ಸ್ಲೀವ್ ಫುಲ್ ಇರೋದ್ರಿಂದ ಬ್ಯಾಂಗಲ್ಸ್ ಯಾರು ಈಗ ನೆಸೆಸಿಟಿ ಯಾರು ಹಾಕೊಳ್ಳೋದೇ ಇಲ್ಲ ಸೊ ಬೇರೆ ಇವಾಗ ತುಂಬಾ ಗ್ರ್ಯಾಂಡ್ ಇರುತ್ತೆ ಸಾರೀಸ್ ಆ ತರದಕ್ಕೆ ಯಾವ ತರ ಬ್ಲೌಸಸ್ ಪ್ರಿಫರ್ ಮಾಡ್ತಾರೆ ಇವಾಗ ತುಂಬಾ ಗ್ರ್ಯಾಂಡ್ ಇರೋ ಸಾರೀಸ್ಗೆ ಜನರಲಿ ಪ್ಲೇನ್ ಬ್ಲೌಸ್ ಪ್ರಿಫರ್ ಮಾಡ್ತಾರೆ ಸೊ ದಟ್ ಎರಡು ಕ್ಲಾಶ್ ಆಗಿ ತುಂಬಾ ಗಾಡಿಯಾಗಿ ಕಾಣ್ತೀರ ಹಂಗೆ ಸೊ ಈ ನಡುವೆ ಇವಾಗ ನಾವು ತುಂಬಾ ಈ ತರ ಬ್ಲೌಸಸ್ ನಾನು ಹೇಳಿದ್ನಲ್ಲ ಹೈನೆಕ್ಸ್ ತುಂಬಾ ಇದೆ ಇವಾಗ ಬಟನ್ಸ್ ಇದೆ ಹೌದು ಜನರಲಿ ಮುಂಚೆ ಅಂದ್ರೆ ಹಿಂದೆ ಬಟನ್ಸ್ ಪ್ರಿಫರ್ ಮಾಡ್ತಾ ಇದ್ರು ಇಲ್ಲ ಶೋಗೆ ಹಿಂದೆನೆ ಜಾಸ್ತಿ ಎಲ್ಲರೂ ಜಾಸ್ತಿ ಮಾಡ್ತಾ ಇದ್ರು ಹಿಂದೆ ಅಷ್ಟೇ ಡಿಸೈನ್ ಮಾಡಿಸ್ತಾ ಇದ್ರು ಮುಂದೆ ಯಾರು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ ಬಟ್ ಇವಾಗ ಮುಂದೆ ಡಿಸೈನ್ ಜಾಸ್ತಿ ಸಾರಿ ಡ್ರೇಪ್ ಕೂಡ ಎಲ್ಲರೂ ತುಂಬಾ ಸಣ್ಣಗಿರೋ ಪ್ಲೀಟ್ಸ್ ಮಾಡ್ಕೊಂಡು ಪಿನಪ್ ಮಾಡ್ಕೊಳ್ತಾರೆ ಸೊ ಅಂತದಕ್ಕೆಲ್ಲ ನಾವು ಸ್ವಲ್ಪ ಫ್ರಂಟ್ ಡೀಟೇಲಿಂಗ್ ಕೊಡ್ತೀವಿ ಸೊ ಸಾರಿ ಗ್ರ್ಯಾಂಡ್ ಇದ್ದಾಗ ಈ ತರ
ಮಿನಿಮಲ್ ಡೀಟೈಲಿಂಗ್ ಕೊಟ್ರೆ ಓಕೆ. ಇವಾಗ ಸ್ಲೀವ್ ನೀವು ನೋಡಿದ್ರೆ ಜನರಲಿ ಪಫ್ ಸ್ಲೀವ್ ತುಂಬಾ ಇರ್ತಾ ಇತ್ತು, ಇವಾಗ ಪಫ್ ಬದಲು ಪ್ಲೀಟೆಡ್ ಸ್ಲೀವ್ ಅಂತೀವಿ. ಸುಮ್ನೆ ಒಂದು ಪ್ಲೀಟ್ ಕೊಟ್ಬಿಟ್ಟು ಒಂಚೂರು ಪಫ್ ತರ ಬಂದಿರುತ್ತೆ. ಓಕೆ, ಹಿಂದೆ ಸ್ವಲ್ಪ ಡಿಸೈನಿಂಗ್ ಕೊಟ್ಬಿಟ್ಟು ಡೀಪ್ ಅಂಡ್ ಅದಕ್ಕೆ ಒಂದು ಬಟನ್ ಮಾತ್ರ ಎಲ್ಲದಕ್ಕೂ. ಒಬ್ಬೊಬ್ರಿಗೆ ತುಂಬಾ ಡೋರಿ ಇಷ್ಟ ಆಗಲ್ಲ, ಸೊ ಇವಾಗ ಒಂದು ಬ್ರೈಡ್ಗೆನೆ ಒಂದು 5 ಫಂಕ್ಷನ್ಸ್ ಇದ್ರೆ ಒಂದು 2 ಫಂಕ್ಷನ್ ಡೋರಿ ಕೊಟ್ಬಿಟ್ಟು ಒಂದಕ್ಕೆ ಬಟನ್ ತರ ಕೊಡ್ತೀವಿ ಅಂಡ್ ಹಿಂದಕ್ಕೆ ಬಟನ್ ಮಾಡಿದ್ರ ಇದಕ್ಕೆ. ಸೊ ಈ ತರದೆಲ್ಲ ಜಿಪ್ ಹಾಕಿದ್ರೆ ಸ್ವಲ್ಪ ಎಳ್ಕೊಳ್ಳೋ ತರ ಏನಾದ್ರೂ ಆಗುತ್ತಾ ಈ ಕ್ಲೋತ್ಸ್? ಜನರಲಿ ಸಿಲ್ಕ್ ಆ ಥರ ಫ್ಯಾಬ್ರಿಕ್ಸ್ಗೆ, ಇವಾಗ ನಾವು ಫ್ಯಾಬ್ರಿಕ್ಸ್ ಅವಾಯ್ಡ್ ಮಾಡಬೇಕು ಜಿಪ್ ಜೊತೆಗೆ ಅಂದರೆ ನೆಟ್ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು, ಯಾಕಂದ್ರೆ ನೆಟ್ ಸಿಕ್ಕಾಕೊಳ್ಳುತ್ತೆ, ನೆಟ್ ಸಿಗಾಕೊಳ್ಳುತ್ತೆ. ಅದು ಬೇಗ ನಾವು ಲೈನಿಂಗ್ ಕೊಡ್ತಾ ಇದ್ರೆ ದೆನ್ ನಾಟ್ ಅ ಪ್ರಾಬ್ಲಮ್. ಸೊ ತುಂಬ ಡೆಲಿಕೇಟ್ ಆಗಿರೋ ಫ್ಯಾಬ್ರಿಕ್ಸಿಗೋಸ್ಕರ ನಾವು ಸ್ವಲ್ಪ ಜಿಪ್ ಅವಾಯ್ಡ್ ಮಾಡ್ತೀವಿ ಅಷ್ಟೆ. ಸೊ ಇವಾಗ ತುಂಬ ಟ್ರೆಂಡಲ್ಲಿ ಜಾಸ್ತಿ ಡಿಸೈನ್ ಮಾಡೋದಿದ್ರೂ ಕೂಡ ಹಾಗೆ ಪ್ಲೇನ್ ಕೂಡ ಇವಾಗ ತುಂಬ ಟ್ರೆಂಡಲ್ಲೇ ಇದೆ. ಫಸ್ಟು ಸ್ಯಾರೀಸ್ ಎಲ್ಲ ತುಂಬ ವರ್ಕ್ ಇರಬೇಕು ಅಂತ ಹೇಳ್ತಾ ಇದ್ರು, ಬಟ್ ಇವಾಗ ಸ್ಯಾರಿ ಪ್ಲೇನ್ ಇದ್ರೆ ಸಾಕು, ಅದು ಬ್ಲೌಸ್ ಯಾವುದಾದ್ರೂ ಚೆನ್ನಾಗಿರೋದು ಹಾಕೊಳ್ಳೋಣ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ದೀಪ್ತಾ, ನೆಕ್ಸ್ಟ್ ಬ್ರೇಕ್ ತೊಗೊಂಡು ಬರ್ತೀನಿ, ಸ್ಯಾರೀಸ್ ಜೊತೆ ಬ್ಲೌಸ್ನ ನೀವು ಕಾಂಟ್ರಾಸ್ಟ್ ಮಾಡಿ ತೋರಿಸ್ಬೇಕು. ಶೋರ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಬ್ಲೌಸ್ಗಳನ್ನ ಡಿಸೈನ್ ಮಾಡಿದ್ದಾರೆ, ಹೇಗೆಲ್ಲ ಸ್ಟಿಚ್ ಮಾಡಿದ್ದಾರೆ, ಸ್ಟಿಚ್ ಮಾಡೋದಕ್ಕೆ ಬ್ಲೌಸ್ಗಳನ್ನ ಹೇಗೆಲ್ಲ ರೆಡಿ ಮಾಡಿಸಿ ತರಿಸಿದ್ದಾರೆ ಅಂತ ಒಂದು ಬ್ರೇಕ್ ತೊಗೊಂಡು ಬನ್ನಿ. ಅದಾದಮೇಲೆ ಸ್ಯಾರಿ ಜೊತೆ ಕಾಂಟ್ರಾಸ್ಟ್ ಬ್ಲೌಸನ್ನು ನಾನು ನಿಮಗೆ ತೋರಿಸ್ತೀನಿ. ಟೇಕ್ ಅ ಬ್ರೇಕ್. ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಬನ್ನಿ, ಇವಾಗ ನೇಲ್ ಆರ್ಟ್ ಅಂತ ಹೇಳಿದ್ರೆ ಎಲ್ಲರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ನೇಲ್ ಪಾಲಿಷ್ ಎಷ್ಟು ಕಲರ್ ಇದೆಯೋ ಅಷ್ಟು ಕಲರ್ಗಿಂತ ಜಾಸ್ತಿ ಡಬಲ್ ತ್ರಿಬಲ್ ಡಿಸೈನ್ಸ್ ಬಂದು ವೆರೈಟೀಸ್ ಬಂದಿದೆ. ಸೊ ಅದನ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಮೇಡಮ್, ಫಸ್ಟ್ ಇವಾಗ ಏನು ಮಾಡ್ತಾ ಇದ್ದೀರಾ? ಆ್ಯಂಡ್ ನೇಲ್ ಆರ್ಟ್ ಅಂತ ಹೇಳಿದ ತಕ್ಷಣ ನಮಗೇನು ಗೊತ್ತಿರುತ್ತೆ, ಕಲರ್ಸ್ ಗೊತ್ತಿರುತ್ತೆ ಅಷ್ಟೇ, ಅದ್ರಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೋಬೋದು ಅಂತ. ಬಟ್ ನನಗೆ ಬರ್ತಿದ್ದಂಗೆನೇ ಇಲ್ಲಿ ನೋಡಿದಾಗ ಅನಿಸಿದ್ದು, ಎಷ್ಟೊಂದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಫುಲ್, ಇಲ್ಲಿ ಎಲ್ಲ ಕಲರ್ಸ್ ಏನಿದು ಫುಲ್? ಇದು ಆ್ಯಕ್ಚುಲಿ ಇದು ಬಂದು ನನ್ನ ಕಲರ್ ಚಾರ್ಟ್ ಅಂತ ಹೇಳ್ಬೋದು ನೀವು, ಬಿಕಾಸ್ ನನ್ನ ಹತ್ರ ಐ ಥಿಂಕ್ ಮೋರ್ ದ್ಯಾನ್ 100 ಕಲರ್ಸ್ ಇದೆ. ನೀವೇನಾದರೂ ಇವಾಗ ಎಲ್ಲೋ ಬೇಕು ಅಂದರೆ ಒಂದು 4-5 ವೆರೈಟೀಸ್ ಎಲ್ಲೋಸ್ ಇರುತ್ತೆ, ಅಥವಾ 5-6 ವೆರೈಟೀಸ್ ಗ್ರೀನು, ಅಥವಾ 10-15 ಬ್ಲೂಸ್ ಇರುತ್ತೆ. ಎಕ್ಸಾಕ್ಟ್ ಕಲರ್ ಮ್ಯಾಚ್ ಮಾಡಬೇಕಂದಾಗ ಹುಡ್ಕೋದೇ ಟೈಮ್ ಆಗಿಬಿಡುತ್ತೆ. ಇದನ್ನು ಈಸಿ ಆಗುತ್ತೆ, ನನ್ನ ಹತ್ರ ಎಷ್ಟೊಂದು ಎಲ್ಲೋಸ್ ಇರ್ಬೋದು, ಗ್ರೀನ್ಸ್ ಇರ್ಬೋದು, ಕಲೆಕ್ಷನ್ ಜಾಸ್ತಿ ಆದಾಗ 100 ಕಲರ್ಸ್ ಇದೆ ಅಂತಂದಾಗ ಹುಡುಕ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ಬ್ರ್ಯಾಂಡ್ ವೈಸ್ ಜೋಡಿಸಿರೋದ್ರಿಂದ, ಬ್ರ್ಯಾಂಡ್ ಅಂದರೆ ನಾನು ಇಲ್ಲಿ ಕಲರ್ ವೈಸ್ ಬಂಚ್ ಮಾಡ್ಕೊಂಡಿದ್ದೀನಿ, ಬ್ರ್ಯಾಂಡ್ ವೈಸ್ ಜೋಡಿಸ್ಕೊಂಡಿರ್ತೀನಿ. ಸೊ ಬ್ರ್ಯಾಂಡ್ ಹುಡ್ಕೊಂಡು ತೆಕ್ಕೋಬೋದು. ಇನ್ನೊಂದು ಅಬ್ಸರ್ವೇಷನ್ ಏನು ಮಾಡಿದ್ದೀನಿ ಅಂತಂದರೆ, ಇದು ಡಾಟ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಡಾಟ್ಸ್ ಇಟ್ಟಿರೋದು ಏನಂದರೆ ಎಷ್ಟು ಕೋಟ್ ಹಾಕಿದ್ರೆ ಈ ಕಲರ್ ಬರುತ್ತೆ ಅಂತ. ಸೊ ಟೈಮ್ ವೇಸ್ಟ್ ಆಗೋದಿಲ್ಲ, ವಿನೋ 3 ಕೋಟ್ ಹಾಕಬೇಕು ಅಂತಿದ್ರೆ ಆ ಟೈಮ್ ಒಣಗೋದಿಕ್ಕೆ ಬಿಡ್ಬೋದು ಅಂತಂದ್ಬಿಟ್ಟು ಈಸಿ ಆಗುತ್ತೆ. ಕಲರ್ ಕಾಂಬಿನೇಷನ್ ಈಗ ಇವಾಗೆಲ್ಲ ಟ್ರೆಂಡ್ ಇದೆ ಅಲ್ಲ, ಒಂದೊಂದು ಬೆರಳಿಗೆ ಒಂದೊಂದು ಕಲರ್ ಹಾಕೋದು, ಸೊ ಕೋಆರ್ಡಿನೇಷನ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇವಾಗ ನಾನು ಈ ಕಲರ್ ಹಾಕ್ಕೋಬೇಕು ಅಂತ ಅಂದರೆ, ಅಥವಾ ಯಾರಾದರೂ ಈ ಕಲರ್ ಹಾಕ್ಕೋಬೇಕಂದ್ರೆ ಅವ್ರಿಗೆ ಕಲರ್ ಇಷ್ಟ ಇರುತ್ತೆ, ಬಟ್ ಅವ್ರಿಗೆ ಸೂಟ್ ಆಗುತ್ತಾ ಇಲ್ವಾ ಗೊತ್ತಾಗೋದಿಲ್ಲ, ಹಾಕಿ ತೆಗೆಯೋದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇದನ್ನ ವೇಸ್ಟ್ ಆಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಸೊ ಹಿಂಗೆ ಇಟ್ಕೊಂಡಾಗ ಸ್ಕಿನ್ಗೆ ಕಲರ್ ಕಾಣುತ್ತೆ. ಸೊ ಯು ಕ್ಯಾನ್ ಡಿಸೈಡ್, ಜಸ್ಟಿಫೈ ಮಾಡ್ಬೋದು ಹಾಕ್ಕೊಳ್ಳಾ ಬೇಡ್ವಾ ಅಂತ ಬಿಫೋರ್. ನೀವು ಅಲ್ಲಿ ನೀವು ಟೈಮು, ಅವ್ರ ಟೈಮು, ನಮ್ಮ ಟೈಮು, ಎಲ್ಲ ನೇಲ್ ಪಾಲಿಷು ಎಲ್ಲ ವೇಸ್ಟ್ ಆಗೋದಕ್ಕಿಂತ ಜಸ್ಟ್ ಹಿಂಗೆ ಇಟ್ಕೊಂಡು ನೋಡಿದ ತಕ್ಷಣ ಡಿಸೈಡ್ ಮಾಡ್ಬೋದು. ಆ್ಯಂಡ್ ಫಾಸ್ಟ್ ಪಿಕ್ಕಿಂಗ್ ಆಗುತ್ತೆ ಕಲರ್ ತೊಗೊಳೋದಕ್ಕೆ. ಸೊ ಇದು ಈ ಬ್ರ್ಯಾಂಡು ಇಲ್ಲಿದೆ, ಇಷ್ಟು ಕೋಟ್ ಹಾಕಿದ್ರೆ ಈ ಕಲರ್ ಬರುತ್ತೆ ಅಂತ ಡಿಸೈಡ್ ಮಾಡ್ಕೋಬೋದು. ಇವತ್ತು ಬೇಕಿದ್ರೆ ನಾವೊಂದು ಮಾರ್ಬಲ್ ಎಫೆಕ್ಟ್ ಅಂತೆ ಆ ಥರ ಒಂದು ಪ್ಲಾನ್ ಟ್ರೈ ಮಾಡೋಣ. ಆ್ಯಂಡ್ ಇನ್ನೊಂದು ಬ್ರಷಲ್ಲಿ ಹೆಂಗೆ ಮಾಡ್ಕೊಳ್ಳೋದು ಅಂತ, ಈಗ ಫ್ಯಾಬ್ರಿಕ್ ಪೇಂಟ್ಸ್ ಬರುತ್ತೆ ಮನೇಲಿದೆ, ಅದರಿಂದನೂ ನೇಲ್ ಆರ್ಟ್ ಮಾಡ್ಕೋಬೋದು. ಸೊ ನೇಲ್ ಪಾಲಿಷೇ ಬೇಕು ಅಂತ ಏನಿಲ್ಲ, ನೇಲ್ ಆರ್ಟ್ ಮಾಡಲಿಕ್ಕೆ ಬೇರೆ ಪೇಂಟ್ಸ್ ಯೂಸ್ ಮಾಡಿನೂ ನೇಲ್ ಆರ್ಟ್ ಮಾಡ್ಬೋದು. ಸೊ ಇದೊಂದು ಎರಡು ಟೆಕ್ನಿಕ್ನ ಇವತ್ತು ನೋಡೋಣ. ಇದಿವಾಗ ನೋಡಿದ್ರೆ ನಿಮ್ಮ ಬೆರಳಿಗೆ ಹಾಕ್ದಂಗೆ ಕಾಣುತ್ತೆ, ಬೆಡ್ಗೆ ಹೆಂಗಿದೆಯೋ ಹಾಗೆ ಇರೋದ್ರಿಂದ ಯು ಕ್ಯಾನ್ ಫೀಲ್ ದ್ಯಾಟ್ ಯು ಆಲ್ರೆಡಿ ವೋರ್ ದ ನೇಲ್ ಪಾಲಿಷ್. ಸೊ ಇಟ್ ಲುಕ್ಸ್ ದ ಕಲರ್. ಮಾರ್ಬಲ್ ಎಫೆಕ್ಟ್ ಮಾಡೋದ್ರಿಂದ ನಿಮಗೆ ಈ ಪ್ಯಾಟರ್ನ್ ಬರಲ್ಲ, ಪ್ಲೇನ್ ಇದೆ ಅಲ್ಲ ಇದು. ಸೊ ಜಸ್ಟ್ ಕಲರು, ಅದ್ರ ಜೊತೆ ನಾನು ವೈಟ್ ಮಿಕ್ಸ್ ಮಾಡಿ ನಿಮಗೆ ಐ ಜಸ್ಟ್ ಶೋ ಯು ಸಮ್ ಮಾರ್ಬಲ್ ಎಫೆಕ್ಟ್. ಸೊ ಪರ್ಪಲ್ ಆ್ಯಂಡ್ ವೈಟ್ ಯೂಸ್ ಮಾಡೋಣ. ಇದಕ್ಕೆ ನೀರು ಬೇಕು. ಸೊ ನಾನು ಕ್ಯಾಂಡಲ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಈಸಿ ಆಗುತ್ತೆ ಅಂತ. ಒಂದೊಂದು ಫಿಂಗರ್ ಒಂದೊಂದು ಸತಿ ಮಾಡೋದ್ರಿಂದ, ಇದು ಬೇಸ್ ಚಿಕ್ಕದಿರೋದ್ರಿಂದ ಪೇಂಟು ವೇಸ್ಟ್ ಆಗಲ್ಲ ಜಾಸ್ತಿ. ತುಂಬ ದೊಡ್ಡ ಬೌಲ್ ತೊಗೊಂಡ್ರೆ ಪೇಂಟ್ ಹಾಕ್ತಾನೆ ಇರಬೇಕು, ದೊಡ್ಡದಾಗತ್ತೆ, ಅಗ್ಲ ಆಗ್ತಾ ಇರತ್ತಲ್ವಾ. ಸೊ ಪೇಂಟ್ ಜಾಸ್ತಿ ಹೋಗ್ತಾ ಇರತ್ತೆ, ಬಟ್ ಎಂಡ್ ಆಫ್ ದ ಡೇ ನೀವು ಯೂಸ್ ಮಾಡೋದು ಒಂದೇ ನೇಲ್ಗೆ.
ಸೊ ಅಷ್ಟು ಪೇಂಟು ವೇಸ್ಟ್ ಆಗ್ಬಿಡತ್ತೆ. ಸೊ ಚಿಕ್ಕ ಡಯಾಮೀಟ್ರು, ತುಂಬ ಹೈಟ್ ಇಲ್ಲದೆ ಇರೋಂಗೆ. ಸೊ ಈ ಕ್ಯಾಂಡಲ್ ಸ್ಟ್ಯಾಂಡ್ ತೊಗೊಂಡ್ರೆ ಬೆಸ್ಟ್. ಅದಕ್ಕೆ ತುಂಬಕ್ಕೂ ನೀರು ಹಾಕೋದು, ಕೆಲವ್ರು ಹೇಳ್ತಾರೆ ಜೆಲ್ ಯೂಸ್ ಮಾಡಬೇಕು ಹಂಗೆ ಹಿಂಗೆ ಅಂತ, ಬಟ್ ಯು ಕ್ಯಾನ್ ಯೂಸ್ ಜಸ್ಟ್ ವಾಟರ್, ಮಾಮೂಲಿ ಟ್ಯಾಪ್ ವಾಟರ್ ಯೂಸ್ ಮಾಡಿದ್ರೆ ಸಾಕು. ತುಂಬ ಗಲೀಜು ಅನಿಸ್ತು ಅಂದಾಗ ಚೇಂಜ್ ಮಾಡ್ಕೋಬೋದು ನೀರು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಟೂತ್ ಪಿಕ್ ಬೇಕು, ಇಲ್ಲ ಯಾವುದಾದ್ರು ಒಂದು ಪಿನ್ ಇಟ್ಕೊಂಡ್ರೂ ಪರವಾಗಿಲ್ಲ, ನೀಡಲ್ ಪಿನ್ನು. ಸೊ ಟು ಮೇಕ್ ಡಿಸೈನ್ಸ್ ಮಾಡೋಕ್ಕೆ ನೇಲ್ ಪಾಲಿಶು, ಈ ಟೇಪ್ ಯೂಸ್ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ನಮಗೆ ಸುತ್ತಲೂ ಬೇಡ, ಬರೀ ನೇಲಿಗೆ ಮಾತ್ರ ಬೇಕಲ್ವ, ಸುತ್ತಲೂ ಎಲ್ಲ ಅದ್ದದ್ರಿಂದ ಫುಲ್ ಆಗಿಬಿಡತ್ತೆ ಕಲರು. ಸೊ ಅದನ್ನು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಪ್ರಿವೆಂಟ್ ಮಾಡೋದು ಬೆಟರು ಕಲರಿಂಗ್ ಆಗೋದು. ಸೊ ನೇಲ್ಗೆ ಫಸ್ಟ್ ಅದನ್ನು ಪ್ರಿಪೇರ್ ಮಾಡಿಕೊಂಡು ಇದನ್ನು ರೆಡಿ ಮಾಡಿ ಡಿಪ್ ಮಾಡಿ ತೆಗೆಯೋದು ಅಷ್ಟೇ. ಇಲ್ಲ, ನಾರ್ಮಲ್ ಸೆಲೋ ಟೇಪ್ ಯೂಸ್ ಮಾಡ್ಬೋದು. ಇದು ಪೇಂಟರ್ಸ್ ಟೇಪ್ ಅಂತಾರಲ್ಲ, ಮಾಸ್ಕಿಂಗ್ ಟೇಪ್ ಪೇಂಟರ್ಸ್ ಯೂಸ್ ಮಾಡ್ತಾರೆ ಆ ಟೇಪು. ನಾವು ಇದನ್ನು ಪ್ಯಾಟರ್ನ್ ಮೇಕಿಂಗು ಯೂಸ್ ಮಾಡ್ತೀನಿ, ಹಾಗಾಗಿ ಅದನ್ನೇ ಇಟ್ಕೊಂಡಿದ್ದೀನಿ. ಇಲ್ಲ ಮಾಮೂಲಿ ಸೆಲೋ ಟೇಪ್ ಮನೇಲಿ ಇರುತ್ತಲ್ಲ, ಅದು ಆ ಸೆಲೋ ಟೇಪು ಹಾಕ್ಬೋದು. ಎನಿಥಿಂಗ್ ವಾಟರ್ ರೆಸಿಸ್ಟೆಂಟ್ ಇದ್ದರೆ ಸಾಕು, ಸ್ಕಿನ್ಗೆ ಟಚ್ ಆಗದೆ ಇರೋಂಗೆ ಪೇಂಟ್ ಆ ಥರ ಕಂಟ್ರೋಲ್ ಮಾಡಿದ್ರೆ ಮುಗೀತು. ಇವಾಗ ಟ್ರೆಂಡ್ ಅಂತ ಹೇಳಿದ್ರೆ, ನೇಲ್ ಪಾಲಿಶನ್ನ ಎಲ್ಲರೂ ಹೇಳಿದ್ರೆ ಇವಾಗ ವಿಂಟರ್ ಬರ್ತಾ ಇರೋದ್ರಿಂದ ಡಾರ್ಕ್ ಕಲರ್ಸ್, ಡಿಸೈನ್ಸಲ್ಲಿ ಏನು ಟ್ರೆಂಡ್ಸ್ ಬಂದಿವೆ ಇವಾಗ? ಡಿಸೈನ್ಸಲ್ಲಿ ಟ್ರೆಂಡ್ ಬಂದರೆ ಈಗ ಹಾಲೋಗ್ರಾಫಿಕ್ ಬಂದಿದೆ, ಹಾಲೋವೀನ್ಗೆ ಅಂತಂದ್ಬಿಟ್ಟು ಪಂಪ್ಕಿನ್ಸ್ ಅಂತೆ ಆ ಥರ ಎಲ್ಲ ಪ್ರಿಂಟಿಂಗ್ ಟೆಕ್ನಿಕ್ಸ್ ಫ್ಯಾಷನಲ್ಲಿದೆ. ಸೊ ಹಾಗೇನಿಲ್ಲ, ಕಲರ್ಸ್ ಅಷ್ಟೇ ಟ್ರೆಂಡಲ್ಲಿ ಬರ್ತಾ ಇರತ್ತೆ. ಅಂದರೆ ಈಚ್ ಒನ್ ಡಿಫ್ರೆಂಟ್ ಕಾನ್ಸೆಪ್ಟ್, ಇನ್ಸ್ಟಾಗ್ರಾಮ್ ಅಂತೆ ಅಂತ ಅಲ್ಲಿ ಇಲ್ಲಿ ಅಪ್ಡೇಟ್ ಸಿಗ್ತಾ ಇರತ್ತೆ. ಈಗ ಲೇಟೆಸ್ಟ್ ಅಂತಂದರೆ ಕೊರಿಯನ್ ಇಂದ ಬಂದಿರೋ ಟೆಕ್ನಿಕ್ಕು, ಹಾಲೋಗ್ರಾಫಿಕ್ ಸ್ಟಿಕ್ಕರ್ಸ್ ಎಲ್ಲ ಮಾಡೋದು. ಸೊ ರೆಡಿ ಸಿಗುತ್ತೆ, ಶೀಟ್ ಸಿಗುತ್ತೆ, ಅಥವಾ ಏನಾದರೂ ಯೂಸ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ, ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಅಂತ ಹೇಳಿದ್ರೆ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ನೇಲ್ ಆರ್ಟಿಂದ ಇದು ಜ್ಯುವೆಲ್ರಿ ಮೇಕಿಂಗ್, ಸ್ಟಿಚಿಂಗ್, ಡಿಸೈನಿಂಗ್, ಪ್ರತಿಯೊಂದೂ. ಕೆಲವ್ರಿಗೆ ಕೆಲವೊಂದು ಮಾತ್ರ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಇವಾಗ ನನಗೆ ಇವಾಗ ನಾನೇ ಬರ್ತೀನಿ ಅಂತ ಹೇಳಿದ್ರೆ ನಂಗೆ ಇವಾಗ ಸ್ಟಿಚಿಂಗ್ ಎಲ್ಲ ಬೇಡ, ನಂಗೆ ಮಾಡೋಕ್ಕಾಗಲ್ಲ, ಜಸ್ಟ್ ನೇಲ್ ಆರ್ಟ್ ಒಂದು ಹೇಳ್ಕೊಡಿ ಅಥವಾ ಜ್ಯುವೆಲ್ರಿ ಮೇಕಿಂಗ್ ಅಂದರೆ, ಆ ಥರದಕ್ಕೂ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ತೊಗೋತೀರಾ? ಹಾಂ, ನಮ್ಮಲ್ಲಿ ಫುಲ್ ಕೋರ್ಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ವಾ ಜನಕ್ಕೆ. ಸೊ ಹಾಗಾಗಿ ವರ್ಕ್ಶಾಪ್ಸ್ ಮಾಡ್ತೀವಿ, ಒನ್ ಡೇ ವರ್ಕ್ಶಾಪು ಅಥವಾ 2 ಡೇಸ್ ವರ್ಕ್ಶಾಪು, ಜ್ಯುವೆಲ್ರಿ ಮೇಕಿಂಗ್ ಆಗಲಿ, ನೇಲ್ ಆರ್ಟ್ ಆಗಲಿ, ಒಂದೊಂದು ದಿನ ಒಂದೊಂದು ವರ್ಕ್ಶಾಪ್ ಅಂತ ಮಾಡ್ತೀವಿ. ರಿಜಿಸ್ಟ್ರೇಷನ್ಸ್ ಇರುತ್ತೆ, ಅದನ್ನು ಮಾಡಿಕೊಂಡ್ರೆ ವಿತ್ ಮೆಟೀರಿಯಲ್ಸ್ ನಾವೇ ಕೊಡ್ತೀವಿ, ಯಾಕೆಂದರೆ ಆ ಟೈಮಲ್ಲಿ ವರ್ಕ್ಶಾಪ್ ಮಾಡೋರಿಗೆ ಎಲ್ಲಿ ಏನು ಸಿಗುತ್ತೆ ಅಂತ ಐಡಿಯಾ ಇರೋದಿಲ್ಲ, ಏನು ಬೇಕಾಗುತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ವಿ ಪ್ರೊವೈಡ್ ದೆಮ್ ನೇಲ್ ಪ್ಲೇಟ್ ಅಂತ ಬರುತ್ತೆ ಈ ಥರ. ಸೊ ಈ ಥರ ನೇಲ್ ಪ್ಲೇಟಲ್ಲಿ ಅವರು ಕಲ್ತ್ಕೋತಾರೆ. ಸೊ ಮನೆಗೆ ಹೋದ್ಮೇಲೂ ಇದು ರೆಫರೆನ್ಸ್ಗೆ ಅಂತ ಇರುತ್ತೆ, ಅವ್ರ ಮೇಲೆ ಮಾಡಿಕೊಂಡ್ರೆ ಒಂದು ಟೈಮಲ್ಲಿ ತೆಗಿಬೇಕಾಗತ್ತೆ, ಮರ್ತೋಗುತ್ತೆ. ಸೊ ಈ ನೇಲ್ ಪ್ಲೇಟ್ ಮೇಲೆ ಇಲ್ಲಿ ಡಿಸೈನ್ಸ್ ಮಾಡ್ಕೊಂಡಾಗ ಅವ್ರಿಗೆ ರೆಫರೆನ್ಸ್ ಆಗಿ ಯಾವಾಗಲೂ ಇರುತ್ತೆ. ಸೊ ವರ್ಕ್ಶಾಪಲ್ಲೆಲ್ಲ ಈ ಥರ ಮಾಡಿಸ್ತೀವಿ ನಾವು. ಸೊ ಕಲರ್ ಕಾಂಬಿನೇಷನ್ಸು ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ, ದೇಲ್ ಬಿ ಗೆಟಿಂಗ್ ಕಪಲ್ ಆಫ್ ಕಲರ್ಸು ಸಿಗುತ್ತೆ ಅವ್ರಿಗೆ, ಬ್ರಷಸ್ ಆಗಲಿ, ಯಾವ ಟೆಕ್ನಿಕ್ ಹೇಳ್ಕೊಡ್ತೀವೋ ವರ್ಕ್ಶಾಪು ಅದಕ್ಕೆ ಬೇಕಾಗಿರೋ ಸಾಮಾನೆಲ್ಲ ವರ್ಕ್ಶಾಪಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ 2 ಕಲರ್ಸೇ ಅಂತಲ್ಲ, ನೀವು ಮಲ್ಟಿ ಕಲರು ಮಾಡ್ಕೋಬೋದು, ನಿಯಾನ್ ಕಲರ್ಸ್ ಬರುತ್ತೆ, ನಿಯಾನ್ ಕಲರ್ಸು ಯೂಸ್ ಮಾಡ್ಬೋದು. ಸೊ ಯಾವ ಕಲರ್ಸ್ ಬೇಕಾದರೂ ಯೂಸ್ ಮಾಡಿಕೊಂಡು ಈ ನೇಲ್ ಆರ್ಟ್ನ ಮಾಡ್ಕೋಬೋದು. ಸೊ ಬ್ರಷಲ್ಲಿ ಶೇಪ್ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ನ ಎಳೆದು ತೆಕ್ಕೊಳ್ಳೋದು. ಸ್ವಲ್ಪ ಏನಂದರೆ ಇದಕ್ಕೆ ಜಾಸ್ತಿ ಪೇಂಟ್ ಇಟ್ಕೋಬೇಕು. ಸೊ ಇದು ಕಂಪ್ಲೀಟ್ ಆಗಿದೆ, ಇದಕ್ಕೆ ಟಾಪ್ ಕೋಟ್ ಹಾಕಬೇಕು. ಟಾಪ್ ಕೋಟ್ ಹಾಕೋದ್ರಿಂದ ಈ ವರ್ಕ್ ಏನು ಮಾಡಿದ್ದೀವೋ ಅದೆಲ್ಲ ಸೀಲ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಿಮಗೆ ವೇರ್ ಆ್ಯಂಡ್ ಟೇರ್ಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಈವನ್ ಫಿನಿಶ್ ಬರುತ್ತೆ. ಸೊ ಕೈ ವಾಶ್ ಮಾಡಿದಾಗ ಇದು ಬೇಗ ಫ್ಲೇಕ್ ಬರಲ್ಲ, ಅದೇ ಇಂಪಾರ್ಟೆನ್ಸ್ ಟಾಪ್ ಕೋಟ್ಗೆ. ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಬೇಗ ಹೋಯಿತು, ಒಂದಿನ 2 ದಿನಕ್ಕಂದರೆ 10 ದಿನ ಇರಬೇಕಲ್ವ ಇಷ್ಟು ಮಾಡಿದ್ಮೇಲೆ. ಸೊ ಹಾಗಾಗಿ ಟಾಪ್ ಕೋಟ್ ಹಾಕ್ಬೋದು. ಇದೇ ನೇಲ್ ಆರ್ಟಿಗೆ ಬೇಕಿದ್ರೆ ನೀವು ಸ್ಟೋನ್ಸ್ ಹಾಕ್ಕೋಬೋದು,
ಏನಾದರೂ ಡೆಕೋರೇಷನ್ ಎಕ್ಸ್ಟ್ರಾನೂ ಮಾಡ್ಕೋಬೋದು. ಸೊ ಈವ್ನಿಂಗ್ ಪಾರ್ಟಿ ವೇರಿಗೆ ಬೇಕಂದಾಗ ಸ್ವಲ್ಪ ಸ್ಟೋನ್ಸು, ರೇನ್ ಸ್ಟೋನ್ಸ್ ಅಂತ ಬರುತ್ತೆ, ಕ್ರಿಸ್ಟಲ್ಸ್ ಬರುತ್ತೆ, ಪರ್ಲ್ಸ್ ಬರುತ್ತೆ, ಟೈನಿ ಪರ್ಲ್ಸು, ಅದನ್ನು ಅಂಟಿಸ್ಕೋಬೋದು. ಈಗ ವೆಟ್ ಸ್ವಲ್ಪ ವೆಟ್ಟಿದ್ದಾಗ ಅಂಟಿಸ್ಬಿಟ್ಟು ಆಮೇಲೆ ಆ ಡ್ರೈ ಆದಮೇಲೆ ಟಾಪ್ ಕೋಟ್ ಹಾಕಿದ್ರೆ ಅದು ಪರ್ಮನೆಂಟಾಗಿ ಒಂದಷ್ಟು ದಿನ ಇರೋ ಹಾಗೆ ಸೀಲ್ ಆಗ್ಬಿಡುತ್ತೆ. ಅದಕ್ಕೆ ಸೇಮ್ ಗಮ್ ಬೇರೆ ಬರುತ್ತಾ ಅಥವಾ ಜಸ್ಟ್ ಇದಕ್ಕೆ ಇದಕ್ಕೆ ಮಾಡ್ಬೋದು. ಅಕಸ್ಮಾತ್ ನೈಲ್ ಪಾಲಿಶ್ ಫುಲ್ ಡ್ರೈ ಆಗಿಬಿಟ್ಟಿದ್ರೆ ಗಮ್ಮು ಸಿಗುತ್ತೆ, ಬಟ್ ಜನರಲಿ ಟಾಪ್ ಕೋಟ್ನೇ ಸ್ವಲ್ಪ ಇಟ್ಬಿಟ್ಟು ಅಂಟಿಸಿದ್ರೆ ನೈಲ್ ಪಾಲಿಶ್ ಬಾಂಡಿಂಗ್ ಚೆನ್ನಾಗಿರುತ್ತೆ, ಗಮ್ ಹಾಕೋದಕ್ಕಿಂತ ನೈಲಿಗೇನು ಎಫೆಕ್ಟ್ ಆಗೋದಿಲ್ಲ. ಸೊ ನೈಲ್ ಪಾಲಿಶಲ್ಲೇ ಅಂಟಿಸೋದ್ರಿಂದ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಂತ ಸಪ್ರೇಟಾಗಿ ಗಮ್ ಕೊಂಡ್ಕೋಬೇಕು ಅಂತಲೂ ಇಲ್ಲ, ಟಾಪ್ ಕೋಟಲ್ಲಿ ಒಂದು ಸ್ಪಾಟ್ ಇಟ್ಬಿಟ್ಟು ಅದನ್ನು ಅಂಟಿಸ್ಕೋಬೋದು, ಅದು ಮಾಡ್ಕೋಬೋದು, ಚೆನ್ನಾಗುತ್ತೆ. ಸೊ ಇದು ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ಟಾಪ್ ಕೋಟ್ ಹಾಕೋಣ. ಟಾಪ್ ಕೋಟಲ್ಲೂ ತುಂಬ ವೆರೈಟೀಸ್ ಬರುತ್ತೆ, ಜೆಲ್ ಫಿನಿಶ್ ಅಂತ ಬರುತ್ತೆ, ಅಥವಾ ಫಾಸ್ಟ್ ಡ್ರೈ, ಕ್ವಿಕ್ ಡ್ರೈ ಅಂತ ಬರುತ್ತೆ, ತೆಳ್ಳಗಿರುತ್ತೆ ಅಥವಾ ಹೆವಿ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ಏನು ಫಿನಿಶ್ ಬೇಕು ಅಂತ ಇದ್ರೂ ಆ ಫಿನಿಶ್ನ ಮಾಡ್ಕೋಬೋದು. ಇದು ಕ್ವಿಕ್ ಡ್ರೈ ನೇಲ್ ಪಾಲಿಶು, ಇದೇ ಥರ ಜೆಲ್ಗೆ ಅಂತಲೇ ಅಂದರೆ ಜೆಲ್ ನೇಲ್ ಪಾಲಿಶ್ ಅಂತ ಬರುತ್ತೆ, ಬಟ್ ಆ ಎಫೆಕ್ಟ್ ನಿಮಗೆ ಟೈಮ್ ಇಲ್ಲ ಅಷ್ಟೊತ್ತು ನಾನು ಕ್ಯೂರಿಂಗ್ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಜೆಲ್ ಫಿನಿಶ್ ನೇಲ್ ಟಾಪ್ ಕೊಟ್ಟು ಯೂಸ್ ಮಾಡ್ಬೋದು. ಸೊ ಇದನ್ನು ಇದನ್ನು ಹಾಕಿದ್ರೆ ಫುಲ್ ಗ್ಲಾಸಿಯಾಗಿ ಜೆಲ್ ಫಿನಿಶ್ ಕಾಣುತ್ತೆ, ಇದೊಂದು ಟ್ರೈ ಮಾಡೋಣ. ಸೊ ಜೆಲ್ ಫಿನಿಶ್ ಆದರೂ ಮಾಡ್ಕೋಬೋದು ಅಥವಾ ನಾರ್ಮಲ್ ಫಿನಿಶ್ ಆದರೂ ಮಾಡ್ಕೋಬೋದು. ಮೇಡಮ್ ಥ್ಯಾಂಕ್ ಯು ಸೋ ಮಚ್, ಸೂಪರ್ ಆಗಿ ನೈಲ್ ಆರ್ಟನ್ನು ಮಾಡಿ ತೋರಿಸಿದ್ರಿ. ಆ್ಯಂಡ್ ಹಾಗೆ ಮನೆಯಲ್ಲೇ ಜ್ಯುವೆಲ್ರಿನ ಹೇಗೆ ಮಾಡ್ಕೋಬೋದು ಅಂತ, ಹಾಗೆ ನಿಮ್ಮ ಫ್ಯಾಷನ್ ಅಕಾಡೆಮಿನಲ್ಲಿ ಇನ್ನಷ್ಟು ಏನೇನೆಲ್ಲ ಹೇಳ್ಕೊಡ್ತೀರಾ ಅಂತಲೂ ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಕ್ಕೆ. ನಾನು ತುಂಬ ಥ್ಯಾಂಕ್ಸು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ಲ ಮನೆಯಲ್ಲೇ ಹೇಗೆ ಸೂಪರ್ ಆಗಿರುವಂತಹ ಸರ್ವನ ರೆಡಿ ಮಾಡ್ಕೊಳ್ಳೋದು, ಹಾಗೆ ನೇಲ್ ಆರ್ಟನ್ನು ಮಾಡ್ಕೊಳ್ಳೋದು ಅಂತ. ಸೊ ನನಗಂತೂ ಸಖತ್ ಇಷ್ಟ ಆಯಿತು, ನಾನು ಫಸ್ಟ್ ಟೈಮ್ ನೇಲ್ ಆರ್ಟನ್ನು ಮಾಡ್ಕೊಂಡಿದ್ದು. ಸೊ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೋಬೋದು. ಹಾಗೆ ನಿಮಗೂ ಕೂಡ ಏನಾದರೂ ಫ್ಯಾಷನನ್ನು ಕಲಿಬೇಕು ಅಂತ ಇದ್ದರೆ ಜಸ್ಟ್ ಒಂದು ವರ್ಷದಲ್ಲಿ ಫುಲ್ ಕಂಪ್ಲೀಟ್ ಲುಕ್ಕನ್ನು ವಿದ್ಯಾ ಫ್ಯಾಷನ್ ಅಕಾಡೆಮಿನಲ್ಲಿ ಬಂದು ನೀವು ಕಲ್ತ್ಕೋಬೋದು. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಇದು ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.